ಬ್ಯಾಕ್ ಟು ಮೈ ಚಾನಲ್. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ರವೆ ಉಂಡೆ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಎಲ್ಲರಿಗೂ ಫೇವ್ರೇಟ್ ರವೆ ಉಂಡೆ, ಒಳ್ಳೆ ಸ್ವೀಟ್ ರವೆ ಉಂಡೆ. ಎರಡು ಕಪ್ ರವೆ ತಗೊಂಡ್ಬಿಟ್ಟು 40-50 ರವೆ ಉಂಡೆನ ಹೇಗೆ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಒಂದು ಕಡಾಯಿ ಇಟ್ಕೊಳ್ಳಿ. ಕಡಾಯಿ ಇಟ್ಕೊಂಡ್ಬಿಟ್ಟು ಅದಕ್ಕೆ 2 ಸ್ಪೂನ್ಸ್ ಅಷ್ಟು ಗೀನ ಆ್ಯಡ್ ಮಾಡ್ಕೊಳ್ಳಿ. ಅದು ನೋಡಿ ಡಿಸಾಲ್ವ್ ಆಗಬೇಕು. ಡಿಸಾಲ್ವ್ ಆದಮೇಲೆ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಯಾವ್ಯಾವ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ತೊಗೊಂಡಿದ್ದೀನಿ. ನೀವು ಇದ್ರ ಜೊತೆ ಪಿಸ್ತಾನು ಕೂಡ ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನಾನಿಲ್ಲಿ 3 ಡ್ರೈ ಫ್ರೂಟ್ಸ್ ತೊಗೊಂಡಿರೋದು. ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಡ್ರೈ ಫ್ರೂಟ್ಸನ್ನು ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಟೈಪಲ್ಲಿ ಆಗಿದೆ. ನೆಕ್ಸ್ಟು ಇದೇ ಕಡಾಯಿಗೆ ಇನ್ನೂ 2 ಸ್ಪೂನಷ್ಟು ಆಯಿ ಗೀನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಡಿಸಾಲ್ವ್ ಆಗಲಿ. ಇಲ್ಲಿ ನೋಡಿ ಇಲ್ಲಿ ಹೇಗೆ ಕಾಯ್ತಾ ಇದ್ದಾರೆ ರವೆ ಉಂಡೆಗೆ ಹೊರಗಡೆಯಿಂದ. ನೆಕ್ಸ್ಟು ನಾನಿಲ್ಲಿ ಈ ಬೌಲಲ್ಲಿ 2 ಬೌಲಷ್ಟು ಚಿರೋಟಿ ರವೆನ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಬಾಂಬೆ ರವೆ ಏನು ಹೇಳ್ತೀವಿ, ಚಿರೋಟಿ ರವೆ, ಅದನ್ನು ಯೂಸ್ ಮಾಡ್ಕೋತಾ ಇರೋದು. ನೀವು ಈ ಹೋಲ್ ಸ್ವೀಟನ್ನು ಮಾಡಬೇಕಾದ್ರೆ ಗ್ಯಾಸ್ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕು. ನೀವು ಇದಂತಲ್ಲ ಯಾವ ಸ್ವೀಟ್ ಮಾಡೋದಾದರೂ ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟೇ, ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕು. ಆಗಲೇ ಸ್ವೀಟ್ ಚೆನ್ನಾಗಾಗೋದು, ಯಾಕಂದರೆ ಸೀದು ಹೋಗೋವಂಥ ಚಾನ್ಸಸ್ ಇರೋದಿಲ್ಲ ಅಂತಂದ್ಬಿಟ್ಟು. ನೆಕ್ಸ್ಟ್ ಏನಿದೆ, ರವೆ ಹಾಕಿದ್ಮೇಲೆ ನೀಟಾಗಿ ಅದನ್ನು ಹುರ್ಕೊಳ್ಳಿ. ನೆಕ್ಸ್ಟು ನಾನಿದಕ್ಕೆ 1-3 ಮಿನಿಟ್ಸ್ ಆದಮೇಲೆ 1 ಕಪ್ಪಷ್ಟು ಗ್ರೇಟೆಡ್ ಡ್ರೈ ಕೊಕೊನೆಟ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಇದು ಅಷ್ಟೆ, ಎಲ್ಲದೂ ಅಷ್ಟೆ. 3-3 ಮಿನಿಟ್ಸು ಫಸ್ಟ್ ಹಾಕಿ, 1-3 ಮಿನಿಟ್ಸು ಲೋ ಫ್ಲೇಮಲ್ಲಿ, 3-5 ಮಿನಿಟ್ಸು ಲೋ ಫ್ಲೇಮಲ್ಲಿ ರವೆನ ಹುರ್ಕೊಳ್ಳಿ, ಚಿರೋಟಿ ರವೆನ. ನೆಕ್ಸ್ಟ್ 1-5 ಮಿನಿಟ್ಸ್ ಆದಮೇಲೆ ಲೋ ಫ್ಲೇಮಲ್ಲೇ ಇರಬೇಕು ಗ್ಯಾಸು. ನೆಕ್ಸ್ಟ್ ಅದಕ್ಕೆ ನಾನು 1 ಕಪ್ಪಷ್ಟು ಗ್ರೇಟೆಡ್ ಕೊಕೊನೆಟ್, ಡ್ರೈ ಕೊಕೊನೆಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ನಾನು ಏನು ಹಾಕ್ಕೊಂಡಿದ್ದೆ ಅಲ್ವಾ, 1 ಬೌಲಷ್ಟು ರವೆ ಹಾಕ್ಕೊಂಡಿದ್ದೆ ಅಲ್ವಾ, ಅದೇ ಬೌಲಲ್ಲಿ 1 ಬೌಲಷ್ಟು, 2 ಬೌಲ್ ನಾನು ರವೆ ಹಾಕ್ಕೊಂಡಿದ್ದೆ, ಮೆಷರ್ಮೆಂಟ್ ಹಾಫು, 1 ಬೌಲು ಶುಗರ್ ತೊಗೊಂಡಿದ್ದೆ. ಅದು ಪೌಡರ್ ಮಾಡಿದ್ಮೇಲೆ ಶುಗರು 1.5 ಕಪ್ ಆಗುತ್ತೆ. ಅದೇನು ಶುಗರ್ ಪೌಡರ್ ನೀವು ಹಾಗೇನೋ ಹಾಕ್ಕೋಬೋದು, ಬಟ್ ಪೌಡರ್ ಮಾಡಿ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ. ಅದು ಕಟ್ಟಬೇಕಾದ್ರೆ ನಿಮಗೆ ಈಸಿ ಆಗುತ್ತೆ, ಉಂಡೆ ಕಟ್ಟಬೇಕಾದ್ರೆ. ಸಕ್ಕರೆ ಹಾಗೆ ಇದ್ದರೆ ಕೈಗೆಲ್ಲ ಚುಚ್ಚತ್ತೆ. ಇದು ಪುಡಿ ಮಾಡಿ ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಾಗತ್ತೆ, ಮತ್ತು ಅದ್ರ ಜೊತೆ ರವೆ ಜೊತೆ ಚೆನ್ನಾಗಿ ಹೊಂದ್ಕೊಂಡಾಗ ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅದು ರವೆ, ಸಕ್ಕರೆ ಎಲ್ಲ. ನೆಕ್ಸ್ಟ್ ನಾನು ಇದಕ್ಕೆ ಇಲ್ಲಿ ಪುಡಿ ಮಾಡಿಟ್ಕೊಂಡಿರೋವಂಥ ಏಲಕ್ಕಿನ ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ಹಾಕ್ಕೊತಾ ಇರೋದು ಫ್ಲೇವರಿಗೆ. ಸ್ವಲ್ಪ ಸಾಲ್ಟ್ ಹಾಕ್ಕೋಬೋದು, ಬಟ್ ನಾನು ಇಲ್ಲಿ ಸಾಲ್ಟ್ ಹಾಕ್ಕೊಂಡಿಲ್ಲ. ಯಾವುದೇ ಸ್ವೀಟಿಗೆ ನಮ್ಮ ಕಡೆ ಏನು ಮಾಡ್ತಾರೆ, ಸ್ವಲ್ಪ ಸಾಲ್ಟ್ ಹಾಕ್ಕೋತಾರೆ ಟೇಸ್ಟಿಗೆ ಅಂತಂದ್ಬಿಟ್ಟು. ನೀವು ಬೇಕಾದ್ರೆ ಸ್ವಲ್ಪ 1 ಪಿಂಚಷ್ಟು ಸಾಲ್ಟನ್ನು ಆ್ಯಡ್ ಮಾಡ್ಕೋಬೋದು. ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದು ರವೆ ಅರಳಬೇಕು ಹಸಿ ಸ್ಮೆಲ್ ಹೋಗ್ಬಿಟ್ಟು. ನೆಕ್ಸ್ಟು ನಾನಿಲ್ಲಿ 1 ಸ್ಮಾಲ್ ಗ್ಲಾಸಷ್ಟು ಮಿಲ್ಕನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಕಾಯಿ ಸಾರಿಸಿರೋ ಅಂತಹ ಮಿಲ್ಕ್ ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಅರಳಬೇಕು ರವೆ, ಅಲ್ಲಿ ತನಕ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನಿಮಗೆ ಡಿಫರೆನ್ಸ್ ಗೊತ್ತಾಗ್ತಾ ಇದೆ, ಆವಾಗಲೇ ರವೆ ಹೇಗಿತ್ತು ಈಗ ಹೇಗಾಗಿದೆ, ಕಲರ್ ಚೇಂಜ್ ಆಗಿದೆ ನೋಡಿ ರವೆದು. ನೆಕ್ಸ್ಟ್ ಇದಕ್ಕೆ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡ್ಕೊಳ್ಳಿ. ಯಾವ್ಯಾವ ಡ್ರೈ ಫ್ರೂಟ್ಸ್ ಇದೆ ಅದೆಲ್ಲ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಸಪ್ರೇಟಾಗಿ ಕೂಡ ದ್ರಾಕ್ಷಿನ ಇಟ್ಕೊಂಡು ಉಂಡೆ ಕಟ್ಟಬೇಕಾದ್ರೆ, ಒಂದೊಂದೇ ಉಂಡೆ ಕಟ್ಟಬೇಕಾದ್ರೆ ದ್ರಾಕ್ಷಿನ ಇಟ್ಟು ಇಟ್ಟು ಉಂಡೆ ಕಟ್ಬೋದು. ನಾವಿಲ್ಲಿ ಎಲ್ಲದೂ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಅರಳ್ಕೊಂಡಿದೆ ರವೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಕಡೆಯೂ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಒಳ್ಳೆ ರೆಸಿಪಿ, 15-20 ಡೇಸ್ ಇಟ್ಕೊಂಡು ತಿನ್ಬೋದು. ರವೆ ಉಂಡೆ ಅಂದರೆ ಎಷ್ಟು ಫೇಮಸ್ಸು, ಒಳ್ಳೆ ರೆಸಿಪಿ ರವೆ ಉಂಡೆ. ನೀವು ಇದೇ ಥರ ಮಾಡೋದು ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇನ್ನೂ ಏನಾದರೂ ಬೇರೆ ಬೇರೆ ಟಿಪ್ಸ್ ಇದ್ದರೆ ಇದಕ್ಕೆ ಯೂಸ್ ಮಾಡೋದನ್ನ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೋಡಿ ಎಷ್ಟು ಸಖತ ಕಾಣ್ತಾ ಇದೆ. ನಿಮಗೆ ಡ್ರೈ ಅನ್ನಿಸ್ತು ಅಂತ ಹೇಳಿದ್ರೆ ಸ್ವಲ್ಪ, ಇಲ್ಲಿ ನನಗೆ ಸ್ವಲ್ಪ ಡ್ರೈ ಅನ್ನಿಸ್ತು, ಹಾಗಾಗಿ ನಾನು ಏನು ಮಾಡ್ಕೊಂಡೆ ಅಂತ ಹೇಳಿದ್ರೆ ಮತ್ತೆ ಗೀನ ಆ್ಯಡ್ ಮಾಡ್ಕೊಂಡೆ. 2 ಸ್ಪೂನ್ಸಷ್ಟು ಗೀನ ಹಾಕ್ಕೊಂಬಿಟ್ಟು ಮತ್ತೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಡ್ರೈ ಅನ್ನಿಸ್ತು ಅಂತಂದರೆ ಗೀ ಏನು ಹಾಕ್ಕೊಂಡಷ್ಟು ಚೆನ್ನಾಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗೇ ಬರುತ್ತೆ ಗೀಯಿಂದ. ನೀಟಾಗಿ ಎಲ್ಲ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ.
ನೋಡಿ ಎಷ್ಟು ಚೆನ್ನಾಗಾಗಿದೆ. ಈಗೇನು ಮಾಡಬೇಕು ಅಂತೇಳಿದ್ರೆ ಗ್ಯಾಸ್ ಸ್ಟೌವ್ನ ಆಫ್ ಮಾಡಿ, ಗ್ಯಾಸ್ ಸ್ಟೌವ್ನ ಆಫ್ ಮಾಡಿಬಿಟ್ಟು ಲಿಡ್ಡನ್ನ ಕ್ಲೋಸ್ ಮಾಡಿ ಕೆಳಗಡೆ ಇಳಿಸಿಡಿ. ಒಂದು 5 ಮಿನಿಟ್ಸ್ ಬಿಡಿ. ಅವಾಗೇನಾಗುತ್ತೆ, ಆ ಬೆಂಕಿ ಕಾವಿಗೇನೆ ರವೆ ಅರಳ್ಕೊಳ್ಳುತ್ತೆ. ನೆಕ್ಸ್ಟು ನಾನಿಲ್ಲಿ 1 ಕಪ್ಪಷ್ಟು ಕೊಬ್ಬರಿನ ಏನು ಮಾಡ್ಕೊಂಡಿದ್ದೀನಿ, ಪೀಸ್ ಮಾಡಿ ಫುಲ್ಲು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಫುಲ್ಲು ಕೊಬ್ಬರಿ ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಯಾಕಂತೇಳಿದ್ರೆ ಒಂದು ಎಕ್ಸ್ಟ್ರಾ ಟೇಸ್ಟ್ ಇರಲಿ ಅಂತ ಅಂದ್ಬಿಟ್ಟು. ಈ ರವೆ ಉಂಡೆ ಏನು ಉಂಡೆ ಕಟ್ತೀವಿ, ಆ ಉಂಡೆನ ಆ ಕೊಬ್ಬರಿಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ, ಅದನ್ನು ಮೇಲೆಲ್ಲ ಹಚ್ಕೊಳ್ಳಿ. ಒಂಥರ ಟೇಸ್ಟು ರೆಗ್ಯುಲರಾಗಿ ತಿನ್ನೋಕ್ಕಿಂತ ಸ್ವಲ್ಪ ಚೆನ್ನಾಗಿರುತ್ತೆ, ಕೊಕೊನೆಟ್ ರವೆ ಉಂಡೆ ಥರ ಆಗುತ್ತೆ ನೋಡಿ. ಹೀಗೆ ಅದನ್ನು ಸ್ವಲ್ಪ ಕೊಬ್ಬರಿ ಏನಿದೆ ಆ ಕೊಬ್ಬರಿನ ಸ್ವಲ್ಪ ಹೀಗೆ ಮೇಲ್ ಮಾಡಿ, ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಕೊಕೊನೆಟ್ ಲಡ್ಡು ಥರ ಆಗಿಬಿಡತ್ತೆ ಇದು. ಇದೇ ಥರ ಒಂದೊಂದೇ ಉಂಡೆ, ನಿಮಗೇನಾದರೂ ಕೈ ಬಿಸಿ ಅನ್ನಿಸ್ತು ಅಂದರೆ ಸ್ವಲ್ಪ ಹಾಲನ್ನು ಹತ್ಕೊಂಡ್ಬಿಟ್ಟು ಉಂಡೆ ಮಾಡ್ಕೊಳ್ಳಿ. ಉಂಡೆ ಮಾಡಿ ಆದಮೇಲೆ ಕೊಕೊನೆಟ್ಟಲ್ಲಿ ಒಂದ್ಸಲ ಡಿಪ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಎಷ್ಟೊಂದು ರವೆ ಉಂಡೆ ಆಗಿದೆ ನೋಡಿ. 2 ಕಪ್ ರವೆನ ಯೂಸ್ ಮಾಡ್ಕೊಂಬಿಟ್ಟು 40-50 ರವೆ ಉಂಡೆ ಆಗಿದೆ ಇಲ್ಲಿ. ಕೊಬ್ಬರಿನೂ ಅಷ್ಟೇ, ಎಲ್ಲದು ಕರೆಕ್ಟಾಗಾಯಿತು. ರವೆ ಉಂಡೆ ಮಾಡ್ಕೊಂಡು ಈ ಸಲ ಕೊಬ್ಬರಿಯಲ್ಲಿ ಒಂದ್ಸಲ ಹೀಗೆ ಉರುಳಿಸ್ಕೊಂಬಿಟ್ರೆ ಟೇಸ್ಟೇ ಒಂಥರ ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಹೇಳಿ. ಇನ್ನೂ ಯಾವ್ಯಾವ ಥರ ಸ್ವೀಟ್ನ ರೆಸಿಪೀಸ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇದೇ ಥರ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ, ಕೀಪ್ ಸಪೋರ್ಟಿಂಗ್. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ರೆಫರ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಬೇಕಾದ್ರೆ ಸಾಫ್ಟಾಗಿತ್ತು, ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಾಗಿದೆ, ಗಟ್ಟಿಯಾಗಿ.